ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಪೊಲೀಸ್ ಕಸ್ಟಡಿಯಲ್ಲೇ ನಾಲ್ಕು ರಾತ್ರಿಯನ್ನ ಕಳೆದಿದ್ದಾರೆ ಚಕ್ರವರ್ತಿ ರಾತ್ರಿ ಸರಿಯಾಗಿ ನಿದ್ರೆ ಮಾಡದ ಭೂಪತಿ ಪೊಲೀಸರ ವಿಚಾರಣೆ ವೇಳೆ ನಟ ದರ್ಶನ್ ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ದಾರೆ ಅಂತೆ ಎಲ್ಲ ಆಗೋದ್ಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನ್ ಪ್ರಯೋಜನ ಹೇಳಿ ಕಾಕಿ ವಿಚಾರಣೆ ವೇಳೆ ಪವಿತ್ರ ಗೌಡ ಮೊಂಡಾಟ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾವ ತರ ಮೊಂಡಾಟ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ವೋ ಅದಕ್ಕೆ ಅಥವಾ ಅಧಿಕ ಪ್ರಸಂಗತನೆ ಏನಾದರೂ ಮಾಡಲಾಗಿದೆಯೋ ಅಲ್ಲಿ ಪೊಲೀಸರು ಮುಂದೆ ಅದೆಲ್ಲ ಏನು ನಡೆಯಲ್ಲ ಆದರೂ ಮೊಂಡಾಟ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲಿಗೆ ಪವಿತ್ರ ಕೂಡ ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇತ್ತು ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ದರ್ಶನಿಗೆ ಹೇಳಬಾರ್ದಿತ್ತು ನನ್ನ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇವ್ರು ಸಾಯಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಹಂಗೇನಾದರೂ ನನಗೆ ಒಂದು ಚಿಕ್ಕ ಸುಳಿವು ಸಿಕ್ಬಿಟ್ಟಿದ್ರು ನಾನು ಪೊಲೀಸ್ರ ಮುಖಾಂತರವೇ ಇದನ್ನೆಲ್ಲ ಸರಿಪಡಿಸ್ಕೊಳ್ತಾ ಇದ್ದೆ ಅಂತ ಹೇಳಿದ್ರಂತೆ ಇನ್ನೊಂದು ಕಡೆಯಲ್ಲಿ ದರ್ಶನ್ ಜೈಲಿನಲ್ಲಿ ಸಾರಿ ಪೊಲೀಸ್ ಕಸ್ಟಡಿಯಲ್ಲಿ ಚಿಂತಾಕ್ರಾಂತರಾಗಿದ್ದರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಬಹಳ ಯೋಚನೆ ಮಾಡ್ತಾ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ರು ಅಂತ ಅವರ ಆ್ಯಟಿಟ್ಯೂಡ್ನಲ್ಲೇ ಗೊತ್ತಾಗ್ತಾ ಇತ್ತು ನಾರ್ಮಲ್ ಆಗಿರುವ ಅವರ ಆ್ಯಟಿಟ್ಯೂಡ್ಗೂ ಮೊನ್ನೆ ಪೊಲೀಸರ ವಶದಲ್ಲಿ ಇದ್ದಾಗ ಜೀಪ್ನಲ್ಲಿ ಓಡಾಡ್ತಾ ಇದ್ದಾಗ ಹಾಸ್ಪಿಟಲ್ಗೆ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡು ಬಂದಾಗ ಆ ಆ ಆ್ಯಟಿಟ್ಯೂಡ್ ಇರಲಿಲ್ಲ ಆ ಅಗ್ರೆಸಿವ್ನೆಸ್ ಇರಲಿಲ್ಲ ಆ್ಯಟಿಟ್ಯೂಡ್ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು ತಲೆ ಬಗ್ಗಿಸ್ತವ್ರು ತಲೆ ಎತ್ತುತ್ತಾ ಇರಲಿಲ್ಲ ಸೊ ಹಾಗಾಗಿ ಪಶ್ಚಾತ್ತಾಪ ಇದೆಯಂತೆ ಯಾವ ಥರ ಪಶ್ಚಾತ್ತಾಪ ಅಂದರೆ ನಾನು ಹಿಂಗೆ ನನ್ನ ಕಡೆಯಿಂದ ಹಿಂಗೆ ಆಗ್ಬಿಡ್ತಲ್ಲ ಅದು ನನ್ನ ಅಭಿಮಾನಿಗೆ ಅಂತ ಒಂದು ಜೀವ ಹೋಗಾಗಿದೆ ಈಗ ನಾವು ನೀವು ಪಶ್ಚಾತ್ತಾಪ ಪಟ್ಟು ಏನು ಮಾಡಬೇಕು ಶಿಕ್ಷೆ ಈಗ ಯಾರು ಏನು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಇನ್ನೂ ಒಂಥರದಲ್ಲಿ ನೀವು ಪಶ್ಚಾತ್ತಾಪ ಪಡ್ತೀರಾ ಅಂತ ಅಂದರೆ ನನ್ನ ಪಾತ್ರ ಇದರಲ್ಲಿ ಏನಿದೆ ಹೌದು ನಾನು ಹೊಡೆದೆ ಅಥವಾ ನನ್ನಿಂದ ಹಿಂಗಾಗಿದೆ ಇದನ್ನು ಒಪ್ಕೊಂಡ್ರೆ ಒಂದು ಸ್ವಲ್ಪ ಪಶ್ಚಾತ್ತಾಪ ಪಡ್ಕೊಳ್ಳೋದ್ರಲ್ಲೂ ಕೂಡ ಒಂದು ಅರ್ಥ ಇರುತ್ತೆ ಅಂತ ಕಾಣುತ್ತೆ ಸೊ ಏನೋ ಬಹಳ ನಿದ್ದೆ ಮಾಡಿರಲಿಲ್ಲವಂತೆ ಯೋಚನೆಯಲ್ಲಿ ಇದ್ರಂತೆ ನಾಲ್ಕು ರಾತ್ರಿ ಅಲ್ಲೇ ಕಳೆದಿದ್ದಾರೆ ಹೈಫೈ ಜೀವನ ಮಾಡಿದವರು ಇವರೆಲ್ಲ ಸೆಲೆಬ್ರಿಟಿಗಳು ಏನು ಬೇಕು ಅದನ್ನು ತಂದ್ಕೊಳ್ಳೋಕ್ಕೊಬ್ರು ಇರ್ತಿದ್ರು ಅಣ್ಣ ಅನ್ನೋಕ್ಕೊಬ್ಬರು ಇರ್ತಿದ್ರು ಬಾಸ್ ಅನ್ನೋದಕ್ಕೊಬ್ಬರು ಇರ್ತಿದ್ರು ಮಗ ಅನ್ನೋದಕ್ಕೆ ಇನ್ನೊಬ್ಬರು ಇರ್ತಾಯಿದ್ರು ಸೊ ತುಂಬ ಜನ ಎಲ್ಲ ಪಕ್ಕದಲ್ಲೇ ಇರ್ತಿದ್ರಲ್ವಾ ಸಹಜವಾಗಿ ಅದನ್ನೆಲ್ಲ ಬಿಟ್ಟು ಯಾವುದೋ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಇರೋದು ಅಂತಂದರೆ ಅದು ಸಹಜವಾಗಿ ಕಷ್ಟ ಆಗೇ ಆಗತ್ತೆ ಓಡಾಡ್ಕೊಂಡು ಇದ್ದವರು ಪಬ್ಬು ಪಾರ್ಟಿ ಜಿಮ್ಮು ಅದು ಇದು ಅಂತ ಇದ್ದವರು ಸಡನ್ನಾಗಿ ನೀವು ಕರ್ಕೊಂಡು ಬಂದು ನಾಲ್ಕು ಗೋಡೆ ಮಧ್ಯೆ ಕೂರಿಸ್ಕೊಂಡಾಗ ವಿಲಬಿಲ ಬಿಲಬಿಲ ಅಂತ ಅನ್ನಿಸ್ತಿರುತ್ತೆ ಮನಸ್ಸು ಅದೇ ಮೋಸ್ಟ್ಲಿ ಪಶ್ಚಾತ್ತಾಪಕ್ಕೆ ಕಾರಣ ಅಂತ ಕಾಣುತ್ತೆ ಹಿಂಗಾಗ್ಬಿಡ್ತಲ್ಲ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಲ್ಲ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಯ್ಯೋ ನನ್ನ ಜೊತೆಗಿದ್ದವರೆಲ್ಲ ಎಲ್ಲಿ ಹೋದ್ರು ಏನು ಮಾಡ್ತಿದ್ದಾರೆ ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಈ ಥರದ್ದೆಲ್ಲ ಬಂದಿರುತ್ತಲ್ವಾ ಸೊ ಹಾಗಾಗಿ ಪಶ್ಚಾತ್ತಾಪ ಕಾಡಿದೆಯಂತೆ ನಿದ್ದೆ ಮಾಡಿಲ್ವಂತೆ ಎದ್ದೆದ್ದು ಕೂರ್ತಾ ಇದ್ರಂತೆ ಊಟ ತಿಂಡಿನೂ ಕರೆಕ್ಟಾಗಿ ಮಾಡಿಲ್ವಂತೆ ಒಂದು ಕಾಫಿ ಒಂದು ಟೀ ಒಂದು ಬಿಸ್ಕೆಟ್ ಅಷ್ಟೇ ಅಂತೆ ಊಟ ತಿಂಡಿನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೇನೇನಾಗಿದ್ಯೋ ಗೊತ್ತಿಲ್ಲ ಒಳಗೆ ಸೊ ಇವತ್ತೇನಾದರೂ ಕೋರ್ಟ್ಗೆ ಹಾಜರು ಪಡಿಸಿದಾಗ ಇನ್ನೇನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ